ना चिक्कमगळूरिगे नानु मंत्रियागिद्द अवधियल्लि मेडिकल कॉलेज मंजूर माडिसिद्दे आमेले नम्म सरकार होयितु मेडिकल कॉलेज रूपाय आरु वर्ष अद लेक्कदिंद होरगे इट्बिट्टिद्रु चिक्कमगळूरु मात्र अल्ल चिक्कमगळूरु हावेरी यादगिरि चिक्कबळ्ळापुर नाल्कु मेडिकल कॉलेज केंद्र मत्तु राज्य सरकार सहयोग सूपर स्पेशालिटी आस्पत्रे मेडिकल कॉलेज मेडिकल कॉलेज सूपर स्पेशालिटी आस्पत्रे यूनिट कास्ट 630 कोटि रूपाय बरली डिबेटिगे 630 कोटि रूपाय याव कालदल्लि कोट्टिरलिल्ल अंद्रे राजकीयवागि याव ओब्ब व्यक्तियन्न दूर इडोदु बेरे इडी जिल्ले जनतेयन्ने दूर इट्बिट्टिद्रु 6 वर्ष 1 रूपाय बिडुगडे माडदंगे ನಾನು ಪ್ರಶ್ನೆ ಕೇಳೇ ಕೇಳ್ತೀನಲ್ಲ ಯಾವ ಮುಖ ಇಟ್ಕೊಂಡು ಚಿಕ್ಕಮಗಳೂರಿಗೆ ಬಂದು ಓಟ್ ಕೇಳ್ತೀರಿ ಅಂತ ರಾಜೇಗೌಡರು ನಾನು ಮಾತಾಡಲೇಬೇಕಲ್ಲ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾನು ಕೇಳಬೇಕಲ್ಲ ನೀವು ಅನ್ಯಾಯ ಮಾಡಿದ್ರಿ ಅಂತ ಹೇಳಬೇಕಲ್ಲ ಯಾವ ಮುಖ ಇಟ್ಕೊಂಡು ಯಾದಗಿರಿಗೆ ಓಟ್ ಕೇಳ್ತೀರಿ ಅಂತ ಯಾದಗಿರಿ ಜನ ಕೇಳಬೇಕಲ್ಲ ಅಂದ್ರೆ ಯಾವುದನ್ನು ಸುಮ್ಮನೆ ಹೇಳ್ತಿರೋದಲ್ಲ ಅಧ್ಯಕ್ಷರೇ ಕೆಲವೆಲ್ಲ ಈ ಚಿಕ್ಕಮಗಳೂರಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು 1979 ರಲ್ಲಿ ಉಪಚುನಾವಣೆ ನಿಂತಿದ್ರು ವೀರೇಂದ್ರ ಪಾಟೀಲ್ರು ಇಂದಿರಾ ಗಾಂಧಿ ಅವರ ವಿರುದ್ಧ ಅಭ್ಯರ್ಥಿ ಜನತಾ ಪರಿವಾರದ ಅಭ್ಯರ್ಥಿ ಶಿವಲಿಂಗೇಗೌಡರು ಬಹುಶಃ ಅವಾಗ ಜನತಾ ಪರಿವಾರದಲ್ಲೇ ಇದ್ರು ಈಗ ಸ್ವಲ್ಪ ಅಕಡೆ ಈಕಡೆ ಆಗಿದ್ದಾರೆ ಜನತಾ ಪರಿವಾರದಲ್ಲೇ ಇದ್ರು ಆ ಜನತಾ ಪರಿವಾರದ ಅಭ್ಯರ್ಥಿಯಾಗಿದ್ದ ಕಾಲದಲ್ಲಿ ಜನ ಸ್ಥಳೀಯ ವೀರೇಂದ್ರ ಪಾಟೀಲ್ರನ್ನ ಸೋಲಿಸಿ ಇಂದಿರಾ ಗಾಂಧಿ ಅವರನ್ನು ಗೆಲ್ಲಿಸಿದ್ರು ಇಂದಿರಾ ಗಾಂಧಿ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ರು ಚಿಕ್ಕಮಗಳೂರು ರೈಲು ಯೋಜನೆ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಇಲ್ಲಿಂದ ಹೋದ್ರು ಯೋಗಾಯೋಗ ಜನತಾ ಪರಿವಾರ ಸರ್ಕಾರ ಬಿದ್ದು ಮತ್ತೊಂದು ಪ್ರಧಾನಮಂತ್ರಿ ಆದ್ರು ಬರಲಿಲ್ಲ ರೈಲ್ವೆ ಯೋಜನೆ ಬರಲಿಲ್ಲ ಆಮೇಲೆ ರೈಲ್ವೆ ಯೋಜನೆ ಪೂರ್ಣ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಹಣ ಕೊಟ್ಟರು ಅದಾದ್ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿರುವಂತ ಸೀಲ್ ಒತ್ತಿದ್ರು 2003 ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ದೇವೇಗೌಡರು ಪ್ರಧಾನಮಂತ್ರಿಯಾಗಿ 2 ಕೋಟಿ ಕೊಟ್ಟು ಆ ಯೋಜನೆಗೆ ಸರ್ವೆ ಕೊಟ್ಟರು ಅವಾಗ ಬಿಎಲ್ ಶಂಕರ್ ನಮ್ಮ ಸಂಸದರು 2 ಕೋಟಿ ಕೊಟ್ಟರು ಅಂದ್ರೆ ಹೇಳಕ್ಕೆ ಹೇಳಬೇಕಾದ್ರೆ ಇಂದಿರಾ ಗಾಂಧಿ ಅವರೇ ಹೇಳಿದ್ದು ಇಂದಿರಾ ಗಾಂಧಿ ಅವರೇ ಅಡಿಗಲ್ ಹಾಕಿದ್ದು ನಿಜ ಇಂದಿರಾ ಗಾಂಧಿ ಅವರೇ ಅಡಿಗಲ್ ಹಾಕಿದ್ದು ನಿಜ ಆಮೇಲೆ ಅಡಿಗಾಲ್ನ ಸಮಾಧಿ ಮಾಡಿದ್ದು ನಿಜ ಆ ಸಮಾಧಿಯಿಂದ ಮತ್ತೆ ವಾಪಸ್ ತಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಮಾಧಿಯಿಂದ ಹೊರಗೆ ತರೋದಕ್ಕೆ ಹಣ ಕೊಡಬೇಕಾಗಿದ್ದು ನಿಜನೇ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ